ರಕ್ಷಣೆ ಕೊಡ್ಬೇಕು ಸರ್. ಸ್ಪೆಷಲ್ ಫ್ಲೈಟ್ ತಗೊಂಡ್ರೆ ಬಾಂಬೆ ಸುರೇಶ್ ಸಿಗುತ್ತ ಬಾಂಬೆದಾಗ ಕೂತ್ಕೊಳ್ರಿ ಸನ್ಮಾನ್ಯ ನೋಡ್ರಿ ಕೂತ್ಕೊಳ್ಳಿ ಶಿವಣ್ಣ ದಯಮಾಡಿ ಕೂತ್ಕೊಳ್ಳಿ ದಯಮಾಡಿ ಕೂತ್ಕೊಳ್ಳಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇನು ಮೋಷನ್ ಅಲ್ಲಿ ಮಾತಾಡಿದರೆ ನಾನು ಆಸ್ಪೆಕ್ಟ್ ಟಚ್ ಮಾಡೋದಿಲ್ಲ ಸರ್. ಇಲ್ಲಿ ಸನ್ ನೋಡಿ ದಿಸ್ ಇಸ್ ಟೂ ಮಚ್. ಸನ್ಮಾನ್ಯ ಏನ್ ದೊಡ್ಡವಾಗಿದ್ದಲ್ಲ ಇದು ಇದು ಸರಿಯಾದ್ದಲ್ಲ. ಅಭಿಪ್ರಾಯ ಸಾರ್ವತ್ರಿಕವಾಗಿ ಆಗುತ್ತೆ ಸರ್. ಅವ್ರು ಏನ್ ಹೇಳ್ತಾರೆ ಹೇಳಕ್ ಬಿಡಿ, ಕೇಳಕ್ ನಾನು ಇದ್ದೀನಲ್ಲ. ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಮಾತಿಗೆ ನಂದೊಂದೆರಡು ಅಭಿಪ್ರಾಯ ಹೇಳ್ತೀನಿ ಸರ್. ಇಲ್ಲಿ ಸ್ಪೀಕರು ಸೆಷನ್ನೇ ಬೇರೆ, ಸರ್ಕಾರನೇ ಬೇರೆ. ಇಲ್ಲಿ ನಿನ್ನೆ ದಿವಸ ಅವ್ರು ಕೊಟ್ಟಿದ್ದು ತಮಗೆ ಸೂಚನೆ, ನಿಮಗೆ ಸಂವಿಧಾನತ್ಮಕವಾದ ಹೈಯೆಸ್ಟ್ ಪವರ್ ಹುದ್ದೆಯಲ್ಲಿರೋರಿಗೆ. ಇವತ್ತು ಯಾವ ಸರ್ಕಾರನ ಅವ್ರು ಇನ್ಸ್ಟಾಲ್ ಮಾಡಿದ್ರು, ಯಾವ ಸರ್ಕಾರಕ್ಕೆ ಅವರು ಪ್ರಮಾಣವಚನ ಬೋಧಿಸಿದ್ರು, ಯಾವ ಸರ್ಕಾರಕ್ಕೆ ಬಹುಮತ ಇತ್ತು ಅಂತ ಅವ್ರು ಅವತ್ತು ಕನ್ಸಿಡರ್ ಮಾಡಿ ಆ ಸ್ಥಾನ ಕುಂಡಿಸಿದ್ರು. ಅದರ ಮೇಲೆ ಗವರ್ನರ್ ಅವ್ರಿಗೆ ಯಾವುದೇ ಕ್ಷಣ ಯಾವುದೇ ಸ್ಥಿತಿನಲ್ಲಿ ನಂಬಿಕೆ ಹೋದರೆ ಅನುಮಾನ ಬಂದರೆ ಅವರನ್ನು ನೀವು ಬಹುಮತ ಸಾಬೀತುಪಡಿಸಿ ಅಂತ ಕೇಳೋದು ಸಂವಿಧಾನಾತ್ಮಕ ಹಕ್ಕು. ಯಾಕ್ರಪ್ಪ ಏನು ಸರ್ ಗಂಭೀರ ಹಕ್ಕು ಸರ್. ನಾನು ಈ ಸಭೆನಲ್ಲಿ ಹೇಳಿದ್ದೇನೆ ಇಂಟರ್ಫೆರೆನ್ಸ್ ತಪ್ಪು ಅಂತ. ಆದರೆ ಯಾರು ಸಂವಿಧಾನ ಗೊತ್ತಿರೋರು ಗವರ್ನರು ಗೌರ್ಮೆಂಟನ್ನು ನಿಮ್ಮ ಮೆಜಾರಿಟಿ ಪ್ರೂವ್ ಮಾಡಿ ಇಂಥ ದಿವಸ ಅಂತ ಕೇಳೋದು ತಪ್ಪು ಅಂತ ವ್ಯಾಖ್ಯಾನ ಮಾಡಲಿಲ್ಲ. ಒಂದೇ ವ್ಯತ್ಯಾಸ ಕೃಷ್ಣಯ್ಯ ಬೈರೇಗೌಡರು ಸನ್ಮಾನ್ಯ ಎಸ್ ಆರ್ ಬೊಮ್ಮೆ ಅವ್ರ ಕೇಸಲ್ಲಿ ಹೇಳಿದ್ದಕ್ಕೆ ಗವರ್ನರ್ ಅವರು ಈ ಸ್ಥಿತಿ ಈ ವ್ಯವಸ್ಥೆನ ಬಹುಮತ ಇದೆಯಾ ಇಲ್ವಾ, ವೋಟ್ ಆಫ್ ಕಾನ್ಫಿಡೆನ್ಸ್ ಇದೆಯಾ ಇಲ್ಲ ಅದನ್ನು ಫ್ಲೋರ್ ಆಫ್ ದಿ ಹೌಸಲ್ಲಿ ಕೇಳಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಬಿಟ್ಟರೆ ಬೇರೆ ಯಾವ ವ್ಯಾಖ್ಯಾನನು ಗವರ್ನರ್ ಮಾಡಲಿಲ್ಲ. ಸಾರಿ ಸುಪ್ರೀಂ ಕೋರ್ಟ್ ಮಾಡಲಿಲ್ಲ. ಮುಂದಕ್ಕೆ ನಿಮ್ಗೆ ಜೀವನದಲ್ಲಿ ಸಹಾಯ ಆಗುತ್ತೆ ಏನ್ ಹೇಳ್ತಾರೆ ಕೇಳಿ. ನಾನು ತಮ್ಮ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ತೀವಿ, ನಾವ್ಯಾರು ನಿಮ್ಗೆ ಅಡಚಣೆ ಮಾಡಕ್ ಹೊರಟಿರ್ಲಿಲ್ಲ. ರಾಜ್ಯಪಾಲರಿಗೆ ಸಂವಿಧಾನಾತ್ಮಕವಾದ ಹಕ್ಕಿದೆ, ಅವ್ರು ಕೇಳಿದರೆ ನಿಮ್ಗೆ ಬಹುಮತ ಇದೆಯಾ ಇಲ್ವಾ ಸಾಬೀತು ಮಾಡಿದ್ದ. ಅದಕ್ಕೆ ಉತ್ತರ ಹೇಳಬೇಕಾದರೂ ನಡ್ಕೋಬೇಕಾದರೂ ವರ್ತಿಸ್ಬೇಕಾದ್ದು ಸರ್ಕಾರದ ಕೆಲಸ. ಇದರಲ್ಲಿ ತಮ್ಮ ಪಾತ್ರನೂ ಇಲ್ಲ. ತಾವೇನು ಈ ಮೊಟಕ್ ಮಾಡಬೇಕು ಅಥವಾ ಮುಂದುವರಿಸಬೇಕು ಅಂತ ರಿಸರ್ವೇಷನ್ ಮಾಡೋಕ್ಕಾಗೋದಿಲ್ಲ. ಇಟ್ ಈಸ್ ದಿ ಓನರ್ಸ್ ಫಿಕ್ಸ್ಡ್ ಆನ್ ದಿ ಗೌರ್ಮೆಂಟ್ ಥ್ರೂ ಆನರಬಲ್ ಗವರ್ನರ್ ಆಫ್ ಕರ್ನಾಟಕ. ಅವರ ಜವಾಬ್ದಾರಿ ಅವ್ರು ಇಲ್ಲಿ ಓದಿ ಹೇಳಿದ ಮೇಲೆ ಒಂದೂವರೆ ಗಂಟೆಗೆ ಅವ್ರು ಮಾಡಬೇಕು ಅನ್ನೋದನ್ನು ಅವ್ರು ಹೇಗೆ ನಿಭಾಯಿಸ್ತಾರೋ ಅವರುಂಟು, ಸರ್ಕಾರ ಉಂಟು. ಆದರೆ ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ತೀವಿ, ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಓದಿದ್ದಷ್ಟು ಗವರ್ನರ್ಸ್ ಇಂಟರ್ಫಿಯರೆನ್ಸ್ ಇನ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಹೌಸ್ ದಟ್ ಈಸ್ ಅಂಡರ್ ಯು, ನಾಟ್ ಅಂಡರ್ ದಿ ಗೌರ್ಮೆಂಟ್, ನಾಟ್ ಅಂಡರ್ ದಿ ಚೀಫ್ ಮಿನಿಸ್ಟರ್. ವ್ಯಾಖ್ಯಾನಗಳನ್ನ ತಪ್ಪಾಗಿ ಅಸೆಂಬ್ಲಿನಲ್ಲಿ ನೋಬಡಿ ಶೀಸ್ ಪರ್ಮಿಟೆಡ್ ಟು ಪ್ಲೇಸ್ ಇಟ್ ಆನ್ ರೆಕಾರ್ಡ್. ಗವರ್ನರ್ ಬಗ್ಗೆ ನೀವೇನೇನು ವ್ಯಾಖ್ಯಾನಿಸಿದ್ರಿ ಸದನದ ವ್ಯವಹಾರಕ್ಕೆ ಅವ್ರು ಭಾಗವಹಿಸಬಾರ್ದು. ನಿನ್ನೆ ದಿವಸದ ಸದನದ ವ್ಯವಹಾರ ನಾವು ಡಿಫೆಂಡ್ ಮಾಡಲಿಲ್ಲ. ಇವತ್ತಿಂದು ಸರ್ಕಾರಕ್ಕೆ ಕೊಟ್ಟಿರೋ ನಿರ್ದೇಶನ, ಇಟ್ ಈಸ್ ನಾಟ್ ಎ ಲೆಟರ್, ನಿರ್ದೇಶನ. ನಾಳೆ ಒಂದೂವರೆ ಗಂಟೆ ಒಳಗೆ ತಾವು ನೋಡಿ ನಿಮ್ಮ ಬಹುಮತ ಸಾಬೀತು ಮಾಡಿ, 1, 2, 3, 4 ಇಂತಿಂಥ ಕಾರಣಕ್ಕೆ ನನಗೆ ಅನುಮಾನ ಆಗಿದೆ, ಸಂಶಯ ಬಂದಿದೆ, ನೀವು ಬಹುಮತನ ಇಟ್ಕೊಂಡು ಸರ್ಕಾರನ ನಡೆಸ್ತಾ ಇಲ್ಲ, ನೀವು ಪ್ರೂವ್ ಮಾಡಿ. ಯಾತಕ್ಕೆ ಇವತ್ತೇ ಪ್ರೂವ್ ಮಾಡಿ? ಬಿಕಾಸ್ ದಿ ಹೌಸ್ ಈಸ್ ಆಲ್ರೆಡಿ ಇನ್ ಸೆಷನ್. 7 days, 8 days ಗವರ್ನರ್ಗೆ ಬರಲ್ಲ. ನಿನ್ನೆ ಹೇಳಿದ್ದೀನಿ ನಮಗೂ 24 ಗಂಟೆ ಒಳಗೆ ತಂದು ಮಾಡಿಸಿದ್ರಿ ಅಂತ. ನಿನ್ನೆ ಮಧ್ಯಾಹ್ನ ಅವರು ಸೂಚನೆ ಕೊಟ್ಟಾಗ ತಾವು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬಹುದಾಯ್ತು ಗವರ್ನರ್ ಹ್ಯಾಸ್ ಸಮಥಿಂಗ್ ಟು ಸೇ ಟುಮಾರೋ ಅಂತ. ನಿನ್ನೆ ಪೂರ ಅವ್ರು ನೋಡಿದ್ದಾರೆ ಸರ್, ನಿನ್ನೆ ಪೂರ ಅವ್ರು ಕಾದಿದ್ದಾರೆ. ನಿನ್ನೆ ಭರದ್ವಾಜ್ ಅವರು ಇದೇ ಕೆಲಸ ಮಾಡಿದ್ದಾರೆ. ನಿನ್ನೆ ಪ್ಲೀಸ್ ಬಿಡಿ ಸರ್, ನೀವೇನಾರ ಮಾಡ್ಕೊಳ್ಳಿ, ಮಾತಾಡಿ. ನಾನು ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ, ವಿ ಅಪ್ಹೆಲ್ಡ್, ವಿ ಅಪ್ಹೆಲ್ಡ್, ವಿ ಅಪ್ರೂವ್
the direction of the governor. We simply adhere and we sit here to honor the direction of the governor. Navenaro governor ge gaurava kodtirandre motion move madidiri iga now division kelta idivi namge 1 1/2 gante olige vote aagutha avakasha kodbeku taavu sadanada gauravana enimsha ಆದ್ರೆ ಬೇರೆ ರೀತಿ ರೆಸಲ್ಯೂಷನ್ ಈ ಸಭೆ ಮಾಡುತ್ತೆ ಅನ್ನೋದಕ್ಕೆ ನಮ್ಮ ನೇರವಾದ ವಿರೋಧನ ನಾವು ಈಗಲೇ ವ್ಯಕ್ತಪಡಿಸ್ತಿದೀವಿ. ಇದನ್ನ ಬಿಟ್ಟು ಗವರ್ನರ್ ಆದೇಶನ ಬಿಟ್ಟು ಮುಂದಕ್ಕೆ ಹೋಗ್ಲಿಕ್ಕೆ ನಾವೇನ್ ಈ ಕಡೆ 105 ಜನ ಕೂತಿದೀವಿ, ನಾವು ರೆಡಿ ಇಲ್ಲ ಸರ್. ನೀವು ಯಾವ ಕಾನ್ಸ್ಟಿಟ್ಯೂಷನಾಲಿಟಿ, ಯಾವ ಸುಪ್ರೀಂ ಕೋರ್ಟ್ ಡಿಸಿಷನ್, ಯಾವ ತಿದ್ದುಪಡಿ